ನಮಸ್ಕಾರ ನಮಸ್ಕಾರ ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಎನ್ಆರ್ಸಿ ಎರಡು ಮಾತು ಹೇಳಬೇಕು ಅಂತ ಬಹಳಷ್ಟು ಕಡೆ ಈ ವಿಷಯ ಗಲಭೆಗಳು ನಡೆಯುತ್ತಲೇ ಇದೆ. ಕೆಲವು ಕಡೆ ಹಿಂಸಾಚಾರಕ್ಕೆ ತಿರುಗಿದ್ದು ವರದಿಯಾಗಿದೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಮೊದಲಾದ ವಾಹಿನಿಗಳಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವುದು ನೋಡಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಇಲ್ಲಿ ಹೇಳಲು ಇಷ್ಟಪಡ್ತಿದ್ದೇನೆ. ಏನಂದ್ರೆ ನಾನು ಯಾವುದೇ ರಾಜಕೀಯ ಪಕ್ಷದವರು ಯಾರ ಪಕ್ಷದ ಪರವಾಗಿಯೋ ವಿರೋಧವಾಗಿಯೋ ನಿಮ್ಮ ಎದುರು ಮಾತನಾಡ್ತೀವಿ. ಎಲ್ಲ ಪಕ್ಷದವರ ಮೇಲೆ ಅಪಾರವಾದ ಗೌರವ ನಂಬಿಕೆ ಇರುವ ಭಾರತದ ಪೌರತ್ವ ಇಲ್ಲದ ನಮ್ಮ ನೆರೆಯ ಸಂಸ್ಥಾನ ಪಾಕಿಸ್ತಾನ ಬಾಂಗ್ಲಾದೇಶ್ ಇಲ್ಲಿ ನೆಲೆಸಿರುವ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ನರು, ಪಾರ್ಸಿಗಳು, ಜೈನರು, ಹಿಂದೂ ಮುಸಲ್ಮಾನರು ಅಲ್ಲಿ ಕಿರುಕುಳ ಅಥವಾ ದೌರ್ಜನ್ಯ ಅನುಭವಿಸುತ್ತಿದ್ದಾರೆ. ಅಂಥವರಿಗೆ ಭಾರತಕ್ಕೆ ಬರಲು ಭಾರತ ಸರ್ಕಾರ ಅವರಿಗೆ ನೀಡಿರುವ ಅಧಿಕಾರವೆಂಬುದು ಭಾರತೀಯರಾದ ನಮ್ಮನ್ನು ದೇಶದಿಂದ ಹೊರಗೆ ಕಳುಹಿಸುವಂತಹ ನಮ್ಮ ತಪ್ಪು ಕಲ್ಪನೆಯನ್ನು ನಾವು ತಿದ್ದಿಕೊಳ್ಳಬೇಕು. ಯಾವುದೇ ಕಾರಣ ಭಾರತೀಯರು ಭಯಪಡುವ ಅಗತ್ಯ ಇಲ್ಲ ಅನ್ನುವುದೇ ವಾಸ್ತವಾಂಶ. ಅನಾವಶ್ಯಕವಾಗಿ ರಸ್ತೆಗಿಳಿದು ಧಿಕ್ಕಾರ ರಸ್ತೆಗಳು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶ ಮಾಡುವ ಸರ್ಕಾರಿ ವಾಹನಗಳಿಗೆ ಕಲ್ಲು ಎಸೆಯುವ ಬೆಂಕಿ ಹಚ್ಚುವುದು ರೈಲುಗಳನ್ನು ತಡೆಹಿಡಿಯುವ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವುದು ಮುಂತಾದ ಅನಗತ್ಯ ಕೆಲಸ ಮಾಡುವವರಿಗೆ ನಾನು ಮಾತು ಹೇಳಲು ಮಾತಾಡುತ್ತೇನೆ. ನೀವು ಸಹ ಭಾರತೀಯರು ನಿಮ್ಮ ಕೈಯಲ್ಲಿಯೋ ಗುರುತಿನ ಚೀಟಿ ಇದೆ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಬರ್ತ್ ಸರ್ಟಿಫಿಕೇಟ್ ಇದೆ, ಚಾಲನಾ ಪರವಾನಗಿ ಇದೆ, ಪಾನ್ ಕಾರ್ಡ್ ಇದೆ. ನೀವು ಓದಿದ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ವಿವರಗಳಿವೆ. ನೀವು ಸೇವೆ ಸಲ್ಲಿಸಿದ್ದಿರುವ ಸಂಸ್ಥೆಗಳಲ್ಲಿ ವೈಯಕ್ತಿಕ ಮಾಹಿತಿಗಳ ಪುರಾವೆಗಳೇ ಇವೆ. ಇಷ್ಟು ಸಾಲದ. ಆದ್ದರಿಂದ ತಪ್ಪು ಕಲ್ಪನೆಗಳನ್ನು ಮೈಗೂಡಿಸಿ ರಸ್ತೆಗಿಳಿದು ಪ್ರತಿಭಟಿಸಿ ಪ್ರತಿ ನಗರದ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತಾರದಿರಿ. ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡಬೇಡಿ. ನಮ್ಮ ದೇಶದ ಕಾನೂನು ಗೊತ್ತಿಲ್ಲದವರು ಸಂವಿಧಾನವನ್ನು ವಿಶ್ಲೇಷಿಸಿ ತಿಳಿದವರ ಹತ್ತಿರ ಹೋಗಿ ಗೊತ್ತಿಲ್ಲದನ್ನು ತಿಳಿಯಿರಿ. ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಒಂದೇ ಮಾತು. ಅಹಿಂಸೆಯಿಂದ ಹಾಗೂ ಶಾಂತಿಯಿಂದ ಮಾತ್ರ ಹೋರಾಡಿ. ರಾಷ್ಟ್ರ ವಿರೋಧಿ ವಿಧ್ವಂಸ ಕೃತ್ಯಗಳನ್ನು ಮಾಡದಿರಿ. ಭಾರತ ಸರ್ಕಾರ ರಚಿಸಿದ ಈ ಕಾಯ್ದೆ ನುಸುಳುಕೋರರಿಗೆ ಇಂಬುವ ಸ್ವಪ್ನ ಅನ್ನುವಂಥದ್ದು ಹೇಳಲು ಇಷ್ಟಪಡ್ತೀನಿ. ಅಗತ್ಯ ದಾಖಲೆಗಳಿಲ್ಲದೆ ಭಾರತದೊಳಗೆ ಹಸುಳಿ ಬರುವ ಹಾಗಿಲ್ಲ. ಒಂದು ವೇಳೆ ಬಂದರೆ ಅವರು ಭಯೋತ್ಪಾದಕರಾಗಬೇಕಾಗುತ್ತದೆ. ನೀವು ಈ ಕಾಯ್ದೆಗೆ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದೀರಲ್ಲ, ನಿಮಗೆ ಅಪಾಯಗಳನ್ನು ನೀವೇ ತಂದುಕೊಡ್ತಾ ಇದ್ದೀರಿ. ನಿಮ್ಮ ಮೇಲೂ ಸಂದೇಹ ಬರುತ್ತೆ. ನೀವು ನುಸುಳುಕೋರರಿಗೆ ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಸಹಾಯ ಮಾಡುತ್ತಿರಬಹುದು ಅನ್ನುವಂತ ಸಂದೇಹ ಬರುತ್ತೆ. ಈ ಸಮಾಜ ನಿಮ್ಮನ್ನು ದೂರವಿರಿಸುವಂತೆ ನಿಮಗೆ ನೀವೇ ಅಪಾಯಗಳನ್ನು ಅಂದುಕೊಳ್ಬೇಡಿ. ಆದ್ದರಿಂದ ದಯವಿಟ್ಟು ಯಾವುದೇ ಗಲಭೆಗೆ ಹಸ್ತಕ್ಷೇಪ ನೀಡಬೇಡಿ. ನಮಸ್ಕಾರ.